ದಶಕಗಳಿಂದ ಮಾಡ್ಕೊಂಡು ಬರ್ತಾ ಇದೀವಿ ಆ ಕಾರ್ಯಕ್ರಮ. ಇವತ್ತು ಏನಿದ್ ಹೊಸದೇನಲ್ಲ, ಪೊಲೀಸ್ ಇಲಾಖೆಯವರು ಫಾರ್ಮಾಲಿಟೀಸ್ ಅವ್ರಿಗೆ ಜವಾಬ್ದಾರಿ ಅದು ಶಾಂತಿ ಸಭೆ ಮಾಡಬೇಕು. ಶಾಂತಿ ಸಭೆ ಅಂತ ಕರೆದಿದ್ದಾರೆ. ಹೆಂಗ್ ಬರ್ತದೆ? ಶಿವಕೇಶವ ವಿರುದ್ಧದಿಂದ ಸ್ಟಾರ್ಟ್ ಆಗಿ ನಮ್ಮ ಆಂಜನೇಯ ಸ್ವಾಮಿ ಟೆಂಪಲ್ ವರ್ಗೂ ಬಂದು ಅಲ್ಲಿ ಪೂಜೆ ಸಲ್ಲಿಸಿ ನಾವು ನಮ್ಮ ನೇತಾಜಿ ಕ್ರೀಡಾಂಗಣದಲ್ಲಿ ಏನು ನಾವು ಬಹುಮಾನ ವಿತರಣೆ ಇರ್ತದೆ ಅದಾದ್ಮೇಲೆ ನಾವು ವಿಸರ್ಜನೆ ಆಗ್ತೀವಿ. ಇದೇ ಕಾರ್ಯಕ್ರಮ ಎಲ್ಲ ಜೊತೆಯಲ್ಲೇ ಇದ್ದೀವಿ. ಪ್ರತಿಯೊಂದು ವಾರ್ಡ್ ನಮ್ಮ ವಾರ್ಡ್ ಆಗಲಿ ಯಾವುದೇ ವಾರ್ಡ್ ಆಗಲಿ ಅಂತ ನೋಡಿಲ್ಲ. ಪ್ರಮೋಷನ್ ಜೊತೆ ನಾವು ಏನು ಜೊತೆಯಲ್ಲೇ ನಾವು ಎಲ್ಲ ಹಬ್ಬ ಆಚರಣೆ ಮಾಡಿದ್ದೀವಿ. ಅದೇ ಥರ ಈ ವರ್ಷನೂ ನಾವು ನಿಮ್ಮ ಜೊತೆಯಲ್ಲೇ ಇಟ್ಕೊಂಡು ನಮ್ಮ ಹಬ್ಬ ಇದೆ ಇದನ್ನೆಲ್ಲ ನಮ್ಮದು ಅಂತ ಸೇರಿಕೊಂಡು ಇದೇ ಥರ 23ನೇ ತಾರೀಕು ಉರುಸು ಬರುತ್ತೆ. ನೀವು ನಾವೆಲ್ಲ ಸೇರಿ ಹಬ್ಬ ಉರುಸು ನಮ್ಮದೇ ಸಂಕ್ರಾಂತಿ ಹಬ್ಬನೂ ನಮ್ಮದೇ ಅಂತ ಇಬ್ಬರು ಸೇರಿ ನಾವು ಮಾಡೋಣ ಅಂತ ಹೇಳ್ತಾ. ಸಂಕ್ರಾಂತಿ ಹಬ್ಬ ಬಂದು ಅದು ರಾಷ್ಟ್ರೀಯ ಹಬ್ಬಗಳ ಸಮಿತಿ ಬರುವಂತ ಹಬ್ಬ ಅದು. ಅದು ಪೂರ್ವಭಾವಿ ಸಭೆ ನಾವು ತಾಲೂಕು ಆಫೀಸಲ್ಲಿ ನಮ್ಮ ತಹಸೀಲ್ದಾರ್ ಅವರಾಗಿರ್ಬೋದು ಮತ್ತೆ ನಮ್ಮ ಮುಳುವ ಶಾಸಕರು ಅವ್ರ ನೇತೃತ್ವದಲ್ಲೇ ಮಾಡೋದು. ಪ್ರತಿ ವರ್ಷದ ಅದೇ ರೀತಿ ಮಾಡ್ಕೊಂಡು ಬರ್ತೀವಿ ನಾವು. ಈಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲೇ ಗೊಂದಲಗಳು ಸೃಷ್ಟಿ ಆಗುತ್ತೆ. ಇವತ್ತು ಸಭೆ ಕರ್ತಿದ್ದೀವಿ, ಈಗ ಮೇನ್ ಮುತ್ತಾರ ಬಿಟ್ಟಲ್ಲಿ ಶಿವಕೇಶನಗರಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಕೌನ್ಸಿಲರ್ಗಳು ಯಾರು ಬಂದಿಲ್ಲ. ಇಲ್ಲಿ ಅದಾಗಿದ ತಕ್ಷಣ ನಮಗೆ ಅಂಬೇಡ್ಕರ್ ಸರ್ಕಲ್ ಬರ್ತಿದೆ. ಮೇನ್ ಪ್ರಮುಖವಾಗಿ ನಾಲ್ಕು ಕೌನ್ಸಿಲರ್ಗಳು ಇದರಲ್ಲಿ ಪ್ರಮುಖರು. ಇದರಲ್ಲಿ ಅವ್ರು ಪ್ರತಿಯೊಂದು ಇದರಲ್ಲಿ ಭಾಗ ವಹಿಸಲೇಬೇಕು. ಅವರು ನಮ್ಮ ಡಿವಿಸಿ ಸಾಹೇಬರು ನಮ್ಮ ಪೂರ್ವಭಾವಿ ಸಭೆ ಮಾಡಬೇಕಾಗಿರೋದು ಸುಮಾರಿಗೆಲ್ಲ ತಿಳಿದಿರ್ಬೇಕು ಅನ್ಕೊಳ್ತೀನಿ. ನಾನು ಸುಮಾರು ಅಂತ ಹೇಳಿದ್ರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿರಬೇಕು. ಸತತವಾಗಿ 16 ವರ್ಷಗಳಾಗಿ ನಾನು ಕಾರ್ಯಕರ್ತನಾಗಿದ್ದೆ. ಜೊತೆಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳನ್ನು ಸಂಕ್ರಾಂತಿ ಹಬ್ಬದ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ಕೊಂಡು ಬಂದಿರೋ ನಾನು. 2 ವರ್ಷದಿಂದ ನಾನು ಕಾರಣಾಂತರದಿಂದ ನಮ್ಮ ಶಂಕರ್ ಅವ್ರಿಗೆ ಪಾಡ್ಕೊಟ್ಟು ನಾವು ಪೂರ್ವಭಾವಿ ಸಭೆ ಕರೀಬೇಕಾಗಿರೋದು ಪೊಲೀಸ್ ಇಲಾಖೆ ಅವರೆಲ್ಲ ಕರೀಬೇಕಾಗಿರೋದು. ಪೊಲೀಸ್ ಇಲಾಖೆ ಕರಿಬೇಕಾಗಿರೋದು ತಹಸೀಲ್ದಾರ್ ಕರೆದು ಅವ್ರನ್ನ ನಮ್ಮ ಇವರು ರಕ್ಷಣೆ ಕೊಡಬೇಕು ತಿಳಿಬೇಕಾಗಿರೋದು ಅವ್ರ ಜವಾಬ್ದಾರಿ. ಮೊಟ್ಟ ಮೊದಲನೇದಾಗಿ ನಮ್ಮ ನಗರದಲ್ಲಿ ಕಾರ್ಯಕ್ರಮ ನಡೆಯೋದ್ರಿಂದ ನಗರದಲ್ಲಿ ಪುರಸಭೆಯ ಅಧಿಕಾರಿಗಳು ಇಲ್ಲ. ಇದು ಮುಖ್ಯವಾಗಿ ಕಾರ್ಯಕ್ರಮದಲ್ಲಿ ನಡೆಸಬೇಕಾಗಿರೋರು ನಮ್ಮ ಸದಸ್ಯರು ಇದಾರಲ್ಲ ಅವ್ರು. ನಾನು ಮುಖ್ಯವಾಗಿ ಧನ್ಯವಾದ ಹೇಳಬೇಕು ಅದಕ್ಕೆ. ಮುಂದಿನ ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ಜೊತೆಯಲ್ಲೇ ಇಟ್ಕೊಂಡು ಮುಸ್ಲಿಂ ಬಾಂಧವರು ಅಂತ ನಾವು ಹೇಳಿಲ್ಲ ಅವ್ರಿಗೆ. ನಮ್ಮ ಅಲ್ಪಸಂಖ್ಯಾತ ನಮ್ಮ ಜೊತೆಯಲ್ಲೇ ಇಟ್ಕೊಂಡು ಕೂಡ ಎಷ್ಟೋ ಕಾರ್ಯಕ್ರಮಗಳು ಮಾಡಿಕೊಟ್ಟಿದ್ದಾರೆ ನಮಗೆ. ನಾವು ಅವ್ರ ಜೊತೆ ಹೋಗಿ ಕಾರ್ಯಕ್ರಮಗಳು ಮಾಡಿಕೊಡ್ತಾ ಇದ್ದೀರಿ. ಅವರು ಉರ್ಸಾಗಲಿ ಸಂಕ್ರಾಂತಿ ಹಬ್ಬ ನಾವು ಬೇರೆ ಚಟ್ಟಿದ ನಮ್ಮ ಇವ್ರಿಗೆ ಓದಿಯಾಗ ಇವ್ರಿಗೆಲ್ಲ ಗೊತ್ತಿ ತಂದೆ ಅವ್ರಿಗೆಲ್ಲ ಗೊತ್ತಿರಬೇಕು. ನಮಗೆ ಸಾಕ್ಷರಾಗಿ ಕರಿಬೇಕಾಗಿರೋದು ಪೌರಾಗಿ ತಿಳಿಬೇಕಿಲ್ಲ. ಮುಖ್ಯವಾಗಿ ನಗರ ನಡೆಯುವಾಗ ಪೌರಾಗಿ ತಿಳಿಲ್ಲ ಅವರು ರಕ್ಷಣೆ ನಡಿಬೇಕು ಅಂತ ಹೇಳ್ಬಿಟ್ಟು ಅವ್ರು ತಿಳಿಬೇಕಾಗಿರೋದು ಅವ್ರ ಮುಖ್ಯ ಅಧಿಕಾರ ಅವರಿಲ್ಲ. ಇಲ್ಲಿ ನಮ್ಮಲ್ಲಿ ಪೂರ್ವಭಾವಿ ಸಭೆ ಇಲ್ದಿರೋವಾಗ ನಾವು ಯಾರೋ ಒಬ್ಬ 4 ಜನ ಕೂತ್ಕೊಂಡು ಮಾತಾಡಿಬಿಟ್ಟು 4 ಜನ ನಾವು ವಿಧಿ ಅಂತ ಹೇಳ್ಬಿಟ್ಟು ನಾವು ಸಂಕ್ರಾಂತಿ ಹಬ್ಬ ಮಾಡೋ ಅಂತ ಹೇಳಿದ್ರೆ ಯಾವ ರೀತಿ ಮಾಡಬೇಕು? ನಾಳೆ ಉರ್ಸು ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ಮಾಡಬೇಕು? ಅವ್ರು ನಾವು ಯಾವ ರೀತಿ ಸಹಕಾರ ಕೊಡಬೇಕು ಅವ್ರಿಗೆ? ಅವ್ರು ನಮ್ಗೆ ಯಾವ ನಾವು ಅವ್ರಿಗೆ ಅವ್ರು ನಮ್ಗೆ ಯಾವ ರೀತಿ ಸಹಕಾರ ಮಾಡಬೇಕು? ನಾವು ಪರಿಸರ ಮನವಿ ಮಾಡ್ತಾ ಇದ್ರಿ. ನಾಳೆ ತಕ್ಷಣ ನೀವು ಶಾಸಕರಿಗೊಂದು ನೀವು ಶಾಸಕರಿಗೊಂದು ವಿಷಯ ಮುಗಿಸಿ ಶಾಸಕದಾರ ವಿಷಯ ಮುಗಿಸಿ ನಗರಸಭೆಯ ಇವ್ರಿಗೂ ಪೌರಾಯುಕ್ತ ವಿಷಯ ಮುಗಿಸಿ ಎಲ್ಲ ಇಲಾಖೆಯವ್ರು ತಿಳಿಸಿ ಈ ಸಭೆಯನ್ನು ನಾಳೆ ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ನಾನು ತಮ್ಮೆಲ್ಲರ ಪರವಾಗಿ ನಾನು ಅವ್ರನ್ನ ಪೊಲೀಸ್ ಇಲಾಖೆ ಮನವಿ ಮಾಡ್ತಾ ಇದ್ದೀನಿ. ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಕೆಲವೊಂದು ಪಾಸಿಟಿವ್ ಕೆಲವೊಂದು ನೆಗೆಟಿವ್ ಇದ್ದೇ ಇರುತ್ತೆ. ಇದು ನಾವು ಒಂದಿಷ್ಟು ಅಷ್ಟೇ ಹೊರತು ಪೂರ್ವಭಾವಿ ಸಭೆ ಬಗ್ಗೆ ಅಲ್ಲಿಂದ ನಾನು ಎಮ್ ಎಲ್ ಎ ಗಾರ್ಜಿ ಮಾತಾಡ್ತೇನೆ. ಕೆಲವೊಂದು ಒಮ್ಮೆ ಇವರು ಕೌನ್ಸಿಲರ್ ಕೂಡ ಸಹ ಹೋಗಿದ್ದಾರೆ. ಹಾಗಾಗಿ ನಾಳೆ ಹತ್ರ ನಾಡಿದ್ದು ಪೂರ್ವಭಾವಿ ಸಭೆ ತಾಲೂಕು ಪಂಚಾಯತಿಗೆ 5 ಯೋಜನೆ ಮಾಡಲಾಗುತ್ತೆ. ಇದಕ್ಕೆಲ್ಲ ನಮ್ಮ ಕಡೆಯಿಂದ ಪ್ಲಸ್ ಅವ್ರ ಕಡೆಯಿಂದ ವಿಷಯ ತಿಳಿಸಿ ನಿಮ್ಮನ್ನೆಲ್ಲ ಕರೆ ಮಾಡಿಕೊಂಡು ಮತ್ತೊಮ್ಮೆ ವಿಷಯಗಳನ್ನ ಚರ್ಚೆ ಮಾಡಿ ಸೂಚನೆ ಈವನ್ ಮುನ್ಸಿಪಲ್ ಕೂಡ ಮಾತಾಡಿದೆ. ಅವರೆಲ್ಲ ಮೀಟಿಂಗ್ ಹೋಗ್ತೀನಿ ಅಂತ ಹೇಳಿದ್ರು. ಕೆಲವೊಬ್ಬರು ಆರೆಂಟ್ಗಳು ತಿಳಿದಿಲ್ಲ ಅವರು ಕೊಟ್ಟಿಲ್ಲ. ಅವರು ಇವರು ನಿನ್ನೆ ಈವ್ನಿಂಗ್ ನಮ್ಮ ಪ್ಲಾನ್ ಇದ್ದಿದ್ದು ಅದು ಮುಗಿದ ಮೇಲೆ ಮಧ್ಯಾಹ್ನ 4 ಗಂಟೆಗೆ ಅದು 11 ಗಂಟೆಗೆ ಇದೆ ಅಂತ ಮಾಹಿತಿ ಬಂದಿತ್ತು. ಅದೇನು ಪೋಸ್ಟ್ಪೋನ್ ಆದಾಗ ಆಗಿದೆ.
ಶಾರ್ಟ್ಲಿ ಮಾಡ್ತಾರೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಿದ್ದಾರೆ, ಆಗುತ್ತೆ ಅದು. ಆದ್ರೂ ನಾವು ಕರೆದ ಉದ್ದೇಶ ಇಷ್ಟೇ, ನಿಮ್ಮ ಆಚರಣೆ ಯಾವ ರೀತಿ ಇರುತ್ತೆ ಅದಕ್ಕೆ ನಾವೇ ತಯಾರಿ ಮಾಡ್ಕೊಬೋದು. ನಮ್ದೇ ಆದ ತಯಾರಿ ಬೇಕಲ್ಲ, ನಮ್ಗೂ ಟೈಮ್ ಬೇಕಲ್ಲ, ಅದನ್ನೆಲ್ಲ ತಿಳ್ಕೊಂಡು ಯಾವ ರೀತಿ ಆಚರಿಸ್ತಾರೆ ತಿಳ್ಕೊಂಡು ನಮ್ಮ ತಯಾರಿ ಮಾಡೋ ಅನ್ನೋ ಉದ್ದೇಶದ ಮತ್ತೆ ಶಾಸಕ ಸಭೆ ಅನ್ನೋದು ಫಾರ್ಮಾಲಿಟಿಗೋಸ್ಕರ ಮಾಡ್ತಾ ಇದ್ದೀವಿ, ನಿಮ್ಮ ಬಗ್ಗೆ ನಮ್ಗೆ ಕಾನ್ಫಿಡೆನ್ಸ್ ಇದೆ ಆ ಥರ ಏನು ಆಗಲ್ಲ ಅಂತ. ಆದರೂ ನಾವು ಮಾಡಲೇಬೇಕಾಗಿದೆ, ಮತ್ತು ಲಾಸ್ಟ್ ಇಯರ್ ಒಂದು ಸಣ್ಣ ಪ್ರಕಾಶ ಆಗಿತ್ತು, ನಮಗೆಲ್ಲ ಗೊತ್ತಿರಬೇಕು ಆ ರೀತಿ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಕರೆಯೋದು. ಯಾರು ಆ ಥರ ಭಾವನೆ ಇರೋರು ಯಾರಿಲ್ಲ, ಯಾರೋ ಕೆಲವು ಕಿರಿಯಳಿಗಳೆಲ್ಲ ಬರ್ತಾರೆ, ಅಂಥವ್ರ ಕಡೆ ಸಹ ಗಮನ ಹರಿಸೋಣ ನಾವೆಲ್ಲ ಸೇರಿ. ಏನು ಆಗ್ಲಕ್ಕೆ ಮಾಡೋಣ, ಸಣ್ಣ ಘಟನೆನೂ ಆಗ್ಬಾರ್ದು, ಎಲ್ಲ ಒಳ್ಳೆ ರೀತಿಯಿಂದ ಆಚರಿಸಬೇಕು ಅನ್ನೋ ಕಾರಣದಿಂದ ನಿಮ್ಮನ್ನೆಲ್ಲ ಕರೆದಿದ್ದು. ನಾಳೆ ನಾನು ತಹಸೀಲ್ದಾರ್ಗೂ ಮಾತಾಡಿ ಪುರಭವಿಸಿದ್ರೆ ನಿಮ್ಮ ಆಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೂ ಕರೆತಾರೆ, ಶಾಸಕರು ಎಲ್ಲರೂ ನಾನು ಬರ್ತೀನಿ.